ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮ ಒಂದು ವಾಟ್ಸ್ಆಪ್ ಡಿಪಿ ಅನ್ನ ಯಾರ್ಯಾರೆಲ್ಲ ನೋಡ್ತಾರೆ ಅಂತ ಹೇಳಿ ತಿಳ್ಕೊಬೇಕು ಅಂತ ನಿಮಗೆ ಕ್ಯೂರಿಯಾಸಿಟಿ ಆದರೆ ಇರುತ್ತೆ. ಸೊ ಆದರೆ ಇದಕ್ಕಾಗಿ ವಾಟ್ಸಪ್ ಅಲ್ಲಿ ಇನ್ಬಿಲ್ಟ್ ಆಗಿ ಯಾವುದೇ ರೀತಿಯಾದಂತಹ ಫ್ಯೂಚರ್ ಆದರೆ ಇನ್ನೂ ಬಂದಿಲ್ಲ. ಸೊ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೊ ಹೇಗೆ ನಿಮ್ಮ ಒಂದು ವಾಟ್ಸಪ್ ಡಿಪಿ ಅನ್ನ ಯಾರ್ಯಾರೆಲ್ಲ ನೋಡ್ತಿದ್ದಾರೆ ಅಂತ ಹೇಳಿ ಒಂದೇ ಕ್ಲಿಕ್ ನಲ್ಲಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಇತರ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈ ರೀತಿಯಾಗಿ ನಿಮ್ಮ ಒಂದು ವಾಟ್ಸ್ಆಪ್ ಡಿ ಪಿ ಅನ್ನ ಯಾರ್ಯಾರೆಲ್ಲ ನೋಡಿದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಆಪ್ ಲಿಂಕ್ ಅಂತ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಒಂದು ವೆಬ್ಸೈಟ್ ಇದೆಯಲ್ವಾ, ಇದನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಓಪನ್ ಮಾಡಿ ಫಸ್ಟ್ ಅಲ್ಲೇ ಒಂದು ಪೋಸ್ಟರ್ ಆದ್ರೆ ನಿಮಗೆ ಕಾಣುತ್ತೆ. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇ ಗೈಸ್, ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ತುಂಬಾ ರೀತಿಯಾದಂತಹ ಆಪ್ಷನ್ಸ್ ಆದ್ರೆ ಇರುವಂತದ್ದು, ಅಂದ್ರೆ ಪ್ರೊಫೈಲ್ ವಿಸಿಟರ್ಸ್ ಅಲ್ದಿರ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದೆ. ನೀವು ಬೇಕಾದ್ರೆ ಟ್ರೈ ಸಹ ಮಾಡಿ ನೋಡಬಹುದು. ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಏನಾದರೂ ವಾಟ್ಸ್ಆಪ್ ಅಲ್ಲಿ ಮೆಸೇಜಸ್ ಅನ್ನ ಸೆಂಡ್ ಮಾಡಿ ಅದನ್ನ ಡಿಲೀಟ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ರೀಸ್ಟೋರ್ ಅಂಡ್ ಡಿಲಿಟೆಡ್ ಮೆಸೇಜಸ್ ಅಂತ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡಿ ಆ ಒಂದು ಮೆಸೇಜಸ್ ಅನ್ನ ನೋಡಬಹುದು. ಅದ್ರ ಜೊತೆಗೆ ಡೈರೆಕ್ಟ್ ಚಾಟ್ ಮಾಡಬಹುದು, ಅಂದ್ರೆ ವಾಟ್ಸ್ಆಪ್ ಥ್ರೂ ಅವರ ನಂಬರ್ ಅನ್ನ ಸೇವ್ ಮಾಡ್ಕೊಳ್ತೀರ, ಇಲ್ಲಿಂದ ಡೈರೆಕ್ಟ್ ಆಗಿ ಚಾಟ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹಾಕಿರುವಂತಹ ಸ್ಟೇಟಸ್ ಇರುತ್ತೆ ಅಲ್ವಾ, ಸೊ ಅದನ್ನ ಅವರನ್ನ ಕೇಳಿದಿರಾ ಸೆಂಡ್ ಮಿ ಅಂತ ಕೇಳ್ತಿರ್ತಾರೆ ತುಂಬಾ ಜನ. ಆದ್ರೆ ಸಾರಿ ತೆಗೆ ಕೇಳಿದಿರಾ, ಜಸ್ಟ್ ಅವರೊಂದು ಸ್ಟೇಟಸ್ ಅನ್ನು ನೋಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಸ್ಟೇಟಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಂಡು ಸೊ ಒಂದು ಸ್ಟೇಟಸ್ ಲಿಸ್ಟ್ ಆದ್ರೆ ಒಂದು ಜಾಗದಲ್ಲಿ ಬರುತ್ತೆ. ನೀವು ಬೇಕಾದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಸ್ಟೇಟಸ್ ಅಲ್ಲಿ ಸಹ ಹಾಕೊಳ್ಬಹುದು. ಅದರ ಜೊತೆಗೆ ಈಗ ಮೇನ್ ಆಗಿ ನಮಗೆ ಪ್ರೊಫೈಲ್ ವಿಸಿಟರ್ಸ್ ಆದ್ರೆ ಬೇಕಾಗಿರುವಂತದ್ದು, ಅಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಡಿ ಪಿ ಅನ್ನ ಯಾರ್ಯಾರೆಲ್ಲ ನೋಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಬೇಕು ಅಂದ್ರೆ ಸಲ್ಲಿ ಪ್ರೊಫೈಲ್ ವಿಸಿಟರ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ನಂತರ ಒಂದು ಜಾಗದಲ್ಲಿ ವಿಸಿಟೆಡ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ಗೈಸ್. ಸೊ ಇಲ್ಲಾದ್ರೆ ಒಂದು 12 hours ಆದ್ರೆ ನೀವು ವೇಟ್ ಮಾಡಬೇಕಾಗುತ್ತೆ. ಅಂದ್ರೆ ಸೊ ನೀವು ನೈಟ್ ಇನ್ಸ್ಟಾಲ್ ಮಾಡಿ ಮಾರ್ನಿಂಗ್ ಎದ್ದು ನೋಡೋ ಅಷ್ಟರಲ್ಲಿ ಈ ಒಂದು ಜಾಗದಲ್ಲಿ ನೀವು ಯಾರ್ಯಾರ ಪ್ರೊಫೈಲ್ಸ್ ಅನ್ನ ವಿಸಿಟ್ ಮಾಡಿದ್ರೆ ಅಂತ ಹೇಳಿ ಲಿಸ್ಟ್ ಆದ್ರೆ ತೋರಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ವಿಸಿಟರ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ನಿಮ್ಮ ಒಂದು ವಾಟ್ಸ್ಆಪ್ ಡಿ ಪಿ ಅನ್ನ ಯಾರ್ಯಾರು ನೋಡಿದ್ರು ಅಂತ ಹೇಳಿ ಈ ಒಂದು ಜಾಗದಲ್ಲಿ ಅಕ್ಯುರೇಟ್ ಆಗಿ ಶೋ ಆಗುತ್ತೆ. ಸೊ ಅಕ್ಯುರೇಟ್ ಆಗಿ ಶೋ ಆಗ್ಲಿಕ್ಕೆ 12 hours ಆದ್ರೆ ಟೈಮ್ ತಗೊಳ್ಳುವಂಥದ್ದು. ಸೊ ರೀತಿಯಾಗಿ ನಿಮ್ಮ ಒಂದು ವಾಟ್ಸ್ಆಪ್ ಡಿ ಪಿ ಅನ್ನ ಯಾರ್ಯಾರೆಲ್ಲ ನೋಡಿದ್ರು ಅಂತ ಹೇಳಿ ನೀವು ಆದ್ರೆ ತಿಳ್ಕೊಳ್ಬಹುದು. ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.